ಮೊದಲನೇದು ಡೋಂಟ್ ಸ್ಟಡಿ ಹಾರ್ಡ್ ಸ್ಟಡಿ ಸ್ಮಾರ್ಟ್ ನೀವು ಸ್ಮಾರ್ಟ್ ಆಗಿ ಸ್ಟಡಿ ಮಾಡೋದಕ್ಕೆ ಬೇಕಾಗಿರುವಂತಹ ಎಲ್ಲ ಇನ್ಪುಟ್ಸ್ ಈಗ ಆಲ್ರೆಡಿ ರೆಡಿ ಇದೆ ಹೌದಲ್ವಾ ಈಗ ನೀವು ಒಂದು ಫಂಕ್ಷನ್ ಗೆ ಹೋಗ್ಬೇಕಂದ್ರೆ ಏನೇನೆಲ್ಲ ಜ್ಯುವೆಲ್ಲರಿ ಹಾಕೋಬೇಕು ಯಾವ ಕಾಸ್ಟ್ಯೂಮ್ ಹಾಕೋಬೇಕು ಹೇಗೆ ರೆಡಿ ಆಗಬೇಕು ಎಲ್ಲ ಮುಂದೆ ಇದೆ ಎಫರ್ಟ್ ಹಾಕೊಳ್ಳೋದಷ್ಟೇ ಬಾಕಿ ಆ ಕೆಲಸ ಮಾಡಿ ಇನ್ನೊಂದು ಪಿಕ್ ಚಾಪ್ಟರ್ಸ್ ಕೆಲವೊಬ್ರು ಬೆಳಿಗ್ಗೆ ಹೇಳ್ತಿದ್ರು ಸೈನ್ಸ್ ಕಷ್ಟ ನನಗೆ ಇಂಗ್ಲಿಷ್ ಗ್ರಾಮರ್ ಕಷ್ಟ ಸೋಷಿಯಲ್ ಕಷ್ಟ ಅಂತ ನಿಮ್ಗೆ ಯಾವ ಸಬ್ಜೆಕ್ಟ್ ಕಷ್ಟ ಇರುತ್ತೋ ಆ ಸಬ್ಜೆಕ್ಟ್ ನ ಮುಂದೆ ಇಟ್ಕೊಳ್ಳಿ ಅದ್ರ ಪಕ್ಕದಲ್ಲಿ ಬ್ಲೂ ಪ್ರಿಂಟ್ ಇಟ್ಕೊಳ್ಳಿ ನಿಮಗೆ ಮಾರ್ಕ್ಸ್ ವೈಟೇಜ್ ಎಷ್ಟಿರುತ್ತೆ ಅಂತ ಕೊಟ್ಟಿರ್ತಾರಲ್ವ ಎಲ್ಲ ಚಾಪ್ಟರ್ಸ್ಗೂ ಯಾವ ಚಾಪ್ಟರ್ ಅಲ್ಲಿ ಎಷ್ಟು ಮಾರ್ಕ್ಸ್ ಕವರ್ ಆಗುತ್ತೆ ಅನ್ನೋದು ಕೊಟ್ಟಿರ್ತಾರೆ ಅದನ್ನ ಪಕ್ಕದಲ್ಲಿ ಇಟ್ಕೊಂಡು ಓಕೆ ಈ ಚಾಪ್ಟರ್ ನಮ್ಗೆ ತುಂಬಾ ಕಷ್ಟ ಇದು ಎಷ್ಟು ಮಾರ್ಕ್ಸ್ ಬರುತ್ತೆ 2 ಮಾರ್ಕ್ಸ್ ಈಗ ಪರವಾಗಿಲ್ಲ ನೆಕ್ಸ್ಟ್ ಚಾಪ್ಟರ್ ಓದೋಣ ಒಂದು ಚಾಪ್ಟರ್ಗೆ 14 ಮಾರ್ಕ್ಸ್ ಇರುತ್ತೆ ಅದನ್ನ ಕಂಪ್ಲೀಟ್ ಕಾನ್ಸಂಟ್ರೇಟ್ ಮಾಡಿ ಓದೋ ವಿಚಾರದಲ್ಲೂ ಹೇಗೆಲ್ಲ ಓದಬೇಕು ಅನ್ನೋದಿದೆ ಏನಿದೆ ಸರಿ ಸರಿ ಓದೆ ಹೀಗೆ ಓದೋದು ಬೇರೆ ಅಲ್ಲಿರೋದನ್ನ ಸ್ಪಷ್ಟವಾಗಿ ಓದಬೇಕು ಓದೋದು ಯಾವ ಉದ್ದೇಶಕ್ಕೆ ಅಂಕಕ್ಕೋಸ್ಕರ ಅಲ್ಲ ನನ್ನ ಅರ್ಥಕ್ಕೋಸ್ಕರ ನಾಳೆ ದಿನ ನನ್ನ ತಂಗಿನೋ ತಮ್ಮನೋ ಬಂದು ಇದ್ರಲ್ಲಿ ಒಂದು ಡೌಟ್ ಇದೆ ಅಂತ ಹೇಳಿದ್ರೆ ಅಟ್ ಲೀಸ್ಟ್ ಈ ಕಾನ್ಸೆಪ್ಟ್ ನಾನು ಓದಿದ್ದೀನಿ ಎಸ್ ಎಲ್ ಸಿ ಅಲ್ಲಿ ಅನ್ನೋ ನೆನಪು ಉಳಿಬೇಕು ಆ ವಿಚಾರಗಳು ನಿಮ್ ಫ್ಯೂಚರ್ ಅಲ್ಲಿ ಒಂದಲ್ಲ ಒಂದ್ ಟೈಮಲ್ಲಿ ಹೆಲ್ಪ್ ಆಗ್ಬೇಕು ಆ ತರ ನೀವು ಓದೋದಿಕ್ ಶುರು ಮಾಡಿ ನೆಕ್ಸ್ಟ್ ರಿವೈಸ್ ಮಾಡಿ ಎಕ್ಸಾಮಿನ ಇಷ್ಟು ಕಡಿಮೆ ದಿನ ಇದೆ ಅಂತ ಹೇಳುವಾಗ ನೀವು ಕೇರ್ಲೆಸ್ ಮಾಡಬಾರ್ದು ಓದೋದನ್ನ ಪ್ಲಸ್ ರಿವೈಸ್ ಮಾಡೋದನ್ನ ಈ ಹಿಂದೆ ಪ್ರತಿ ವೀಕೆಂಡ್ ಅಲ್ಲೂ ಏನೇನೆಲ್ಲ ಚಾಪ್ಟರ್ಸ್ ಕವರ್ ಆಗಿದೆ ಅದಷ್ಟನ್ನು ರಿವೈಸ್ ಮಾಡ್ತೀನಿ ಅಂತ ನೀವು ಅನ್ಕೊಂಡಿರ್ತೀರಲ್ವಾ ವಾರ ಪೂರ್ತಿ ಏನ್ ಓದಿರ್ತೀನೋ ಅದಷ್ಟನ್ನು ರಿವೈಸ್ ಮಾಡೋದಿಕ್ಕೆ ಸಂಡೆ ಇರೋದಪ್ಪ ಅಂತ ಪ್ಲಾನ್ ಮಾಡಿರ್ತೀವಿ ಹೌದಲ್ವಾ ಸ್ಕೂಲ್ ಶುರುವಾದಾಗ ಎಕ್ಸಾಮ್ಸ್ ಇನ್ನೂ ತುಂಬಾ ದೂರ ಇದೆ ಅಂತ ಅನ್ಕೊಂಡಾಗ ಆದ್ರೆ ಅದು ಸರಿಯಾಗಿ ಕಾರ್ಯರೂಪಕ್ಕೆ ತಂದಿರಲ್ಲ ಅದು ಈ ಟೈಮ್ ಅಲ್ಲಿ ಅದಕ್ಕೆ ಎಕ್ಸ್ಕ್ಯೂಸೇ ಇಲ್ಲ ನೀವೇನ್ ಮಾಡ್ಬೇಕು ದಿನ ಬೆಳಿಗ್ಗೆಯಿಂದ ಸಂಜೆ ತನಕ ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಓದಿ ಓದಿದ ಎಲ್ಲವನ್ನ ರಿವೈಸ್ ಮಾಡಿ ನೀವು ರಿವೈಸ್ ಮಾಡೋದಕ್ಕೆ ಒಂದ್ ಸಣ್ಣ ಟೆಕ್ನಿಕ್ ಹೇಳ ಬೆಳಿಗ್ಗೆಯಿಂದ ಒಂದ್ 50 ಪೇಜ್ ಓದಿದೀನಿ 50 ಪೇಜ್ ರಿವೈಸ್ ಮಾಡ್ತಾ ಕೂತ್ಕೊಂಡು ನಾಳೆ ಬೆಳಿಗ್ಗೆ ಆಗ್ಬಿಡುತ್ತಲ್ಲ ಏನ್ ಮಾಡೋದು ಅಂದ್ರೆ ಓದೋ ಟೈಮಲ್ಲಿ ಒಂದ್ ಸಣ್ಣ ಪುಟ್ಟ ಕೀವರ್ಡ್ಸ್ ನ ನೀವು ನೋಟ್ ಮಾಡ್ಕೊಳ್ಳಿ ನಿಮ್ದೇ ಹ್ಯಾಂಡ್ ರೈಟಿಂಗ್ ಅಲ್ಲಿ ನೀವು ನೋಟ್ ಮಾಡ್ಕೊಂಡ್ರೆ ಅದೇ ಒಂದ್ ನೆನಪು ಉಳಿಯುತ್ತೆ ಆ ನೆನಪು ಎಕ್ಸಾಮ್ ಹಾಲ್ ಅಲ್ಲಿ ಕ್ವಶನ್ ನೋಡಿದ ತಕ್ಷಣ ನೀವು ಮಾಡ್ಕೊಂಡಿರ್ತೀರಲ್ಲ ಕೀ ಪಾಯಿಂಟ್ಸ್ ಅದಷ್ಟು ಕಣ್ಣು ಮುಂದೆ ಜೆರಾಕ್ಸ್ ಬಂದಂಗೆ ಬರುತ್ತೆ ಹಾಗಾಗಿ ಓದುವಾಗ ಕೀ ಪಾಯಿಂಟ್ಸ್ ಮಾಡ್ಕೊಳ್ಳಿ ಆ ಎಲ್ಲ ಕೀ ಪಾಯಿಂಟ್ಸ್ ನ ಮಲಗೋಕ್ ಮುಂಚೆ ಓದಿ ರಿವೈಸ್ ಮಾಡಿ ಆಗ ನಿಮ್ಗೆ ಮರ್ತು ಹೋಗೋದೇ ಇಲ್ಲ ನೆಕ್ಸ್ಟ್ ಪ್ರಾಕ್ಟೀಸ್ ರೈಟಿಂಗ್ ನೀವು ಚೆನ್ನಾಗಿ ಓದಿರ್ತೀರಾ ಆದ್ರೆ ಚೆನ್ನಾಗಿ ಬರೆಯಕ್ ಆಗಲ್ಲ ಒಂದು ನಿಮ್ ಹ್ಯಾಂಡ್ ರೈಟಿಂಗ್ ಆಗಿರ್ಬೋದು ಇನ್ನೊಂದು ಸ್ಪೀಡ್ ಆಗಿರ್ಬೋದು ಇನ್ನೊಂದು ಬರಿವಾಗ ಆಗೋ ಕಷ್ಟ ಓದುವಾಗ ಆಗಲ್ಲ ಹೌದಲ್ವಾ ಏನ್ ಮಾಡ್ಬೇಕು ಅದಕ್ಕೆ ಎಕ್ಸಾಮ್ ಇನ್ನು 50 ದಿನ ಇದೆ ಇವತ್ತಿಂದಲೇ ಬರೆಯೋದಕ್ಕೆ ಶುರು ಮಾಡ್ತೀನಿ 3 ಅವರ್ಸ್ ಟೈಮ್ ಸೆಟ್ ಮಾಡ್ಕೊಂಡು 3 ಅವರ್ಸ್ ಎಷ್ಟು ಕ್ವಶನ್ಸ್ ಇರುತ್ತೆ ನಾನು ಎಷ್ಟು ಆನ್ಸರ್ ಮಾಡ್ಬೇಕು ನನ್ ಕೈಲಿ ಎಕ್ಸ್ಟ್ರಾ ಕ್ವಶನ್ ಅಟೆಂಡ್ ಮಾಡೋದಕ್ಕೆ ಕೆಪಾಸಿಟಿ ಇದೆಯಾ ಇದನ್ನೆಲ್ಲ ನೀವೇ ಚೆಕ್ ಮಾಡ್ಕೋಬೇಕು ಆಗತ್ತಲ್ವಾ ದಿನಕ್ಕೆ 3 ಅವರ್ಸ್ ಟೈಮ್ ಸೆಟ್ ಮಾಡಿ ಒಂದ್ ಕ್ವಶನ್ ಪೇಪರ್ ತಗೊಂಡು ಆನ್ಸರ್ ಮಾಡೋದಕ್ಕೆ ಆಗ ಆಬ್ವಿಯಸ್ಲಿ ನಿಮ್ ಸ್ಪೀಡ್ ಇನ್ಕ್ರೀಸ್ ಆಗುತ್ತೆ ಹ್ಯಾಂಡ್ ರೈಟಿಂಗ್ ಅಲ್ಲಿ ಹೇಗೆಲ್ಲ ಮಾಡಿಫಿಕೇಶನ್ಸ್ ಮಾಡ್ಕೋಬೇಕು ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ ಹೀಗ್ ಮಾಡ್ಕೊಂಡಾಗ ನಿಮ್ ತಲೆಯಲ್ಲಿ ಏನ್ ಓಡ್ತಿರುತ್ತೋ ಅದು ನಿಮಗೆ ಗೊತ್ತಿಲ್ಲ ಸ್ಪೀಡ್ ಆಗಿ ನಿಮ್ ಕೈಯಲ್ಲೂ ಬರೀತಿರುತ್ತೆ ಇದೊಂಥರ ಮ್ಯಾಜಿಕ್ ತರ ನಾವು ಪ್ರಾಕ್ಟೀಸ್ ಮಾಡಿದ್ರೆ ನೋಡ್ಬಹುದು ನೆಕ್ಸ್ಟ್ ನಾವು ಓದುವಾಗ ಏನ್ ಗೊತ್ತಿವೆ ಹೇಳಿ ಈಗ ನಿಮ್ಗೆ ಆರ್ ಬಿ ಐ ಬಗ್ಗೆ ಏನಾದ್ರು ಕ್ವಶನ್ ಇದೆಯಾ ಫಂಕ್ಷನ್ಸ್ ಆಫ್ ಆರ್ ಬಿ ಐ ಓಕೆ ವಾಟ್ ಆರ್ ದಿ ಫಂಕ್ಷನ್ಸ್ ಆಫ್ ಆರ್ ಬಿ ಐ ಅಂತ ಹೇಳಿದಾಗ ನೀವು ಕೀ ಪಾಯಿಂಟ್ಸ್ ಬರಿತಾ ಹೋಗ್ತೀರಾ ಸ್ಟಾರ್ ಮಾರ್ಕ್ ಹಾಕಿ ಒಂದ್ 5 ಪಾಯಿಂಟ್ ಬರೀತೀರಾ ಅದು 2 ಮಾರ್ಕ್ಸ್ ಗೆ ಓಕೆ ಅಂತ ಅನ್ಸುತ್ತೆ ಅದೇ ಕ್ವಶನ್ ನಿಮ್ಗೆ 5 ಮಾರ್ಕ್ಸ್ ಕೇಳಿದ್ರೆ ಏನ್ ಮಾಡ್ತೀರಾ ಓದಿರೋದೇ 5 ಪಾಯಿಂಟ್ 5 ಪಾಯಿಂಟ್ 5 ಮಾರ್ಕ್ಸ್ ಕೊಡಲ್ಲ ಅನ್ನೋದು ನಿಮಗೆ ಗೊತ್ತು ಎಕ್ಸ್ಪ್ಲನೇಷನ್ ಬರೀಲೇಬೇಕು ಆದ್ರೆ ಓದಿಲ್ಲ ಬರೆಯಕ್ ಆಗುತ್ತಾ ಅಫ್ಕೋರ್ಸ್ ಬರಿಬೋದು ಆದ್ರೆ ನಿಮ್ 100% ಎಫರ್ಟ್ ಆಗಂತೂ ಬರೆಯಕ್ ಆಗಲ್ಲ ಅಥವಾ ನೀವೇನು 5 out of 5 ಬರೋದಿಕ್ಕೆ ಹೀಗ್ ಬರಿಬೇಕು ಅಂತ ನಿಮ್ಗೆ ಗೊತ್ತಿರುತ್ತಲ್ಲ ಒಂದ್ ಪ್ಯಾಟ್ರನ್ ಇರುತ್ತಲ್ಲ ಹಾಗ ಮಾತ್ರ ನೀವು ಬರೆಯಲ್ಲ ಅದಕ್ಕೆ ಏನ್ ಮಾಡಿ ಓದೋ ಟೈಮಲ್ಲಿ ಇದನ್ನ 2 ಮಾರ್ಕ್ಸ್ ಕೇಳಿದ್ರೆ ಹೇಗ್ ಬರಿಬೇಕು 5 ಮಾರ್ಕ್ಸ್ ಕೇಳಿದ್ರೆ ಹೇಗ್ ಬರಿಬೇಕು ಎಷ್ಟು ವಿಚಾರ ನನ್ನ ತಲೆಯಲ್ಲಿ ಇರ್ಬೇಕು ಯಾವ ರೀತಿ ನಾನು ಪ್ರೆಸೆಂಟ್ ಮಾಡಬೇಕು ಈ 3 ಆಯಾಮಗಳಲ್ಲಿ ಯೋಚನೆ ಮಾಡಿ ನಂತರ ಓದ್ಕೊಳ್ಳಿ ಆಗ ನೀವು ಕ್ವಶನ್ ನೋಡಿದ ತಕ್ಷಣ ನಾನ್ ಬರೀತೀನಪ್ಪ ಅಂತ ಒಂದು ಸಮಾಧಾನ ಸಿಗುತ್ತೆ ನಿಮ್ಗೆ ಇನ್ನೊಂದು ಮುಖ್ಯವಾದ ಅಂಶ ಏನ್ ಗೊತ್ತಾ
ಇನ್ನೇನ್ ಎಕ್ಸಾಮ್ ಹತ್ತತ್ರ ಇದೆ, ನೀವೆಲ್ಲರೂ ಓದ್ತಿದ್ದೀರಾ, ಒಂದ್ ರೀತಿ ಕಾನ್ಫಿಡೆನ್ಸ್ ಬಿಲ್ಡ್ ಆಗೋಗಿದೆ. ಈ ಟೈಮ್ ಅಲ್ಲಿ ಏನ್ ಮಾಡ್ತೀರಾ ಅಂದ್ರೆ, ಎಸ್ಪೆಷಲಿ ನಿಮಗೆ ಕೊಡ್ತಾರ ಅನ್ಸುತ್ತೆ ಸ್ಟಡಿ ಹಾಲಿಡೇಸ್ ಅಂತ, ಕೊಡ್ತಾರಾ? ಕೊಡದೇ ಇಲ್ವಾ ನಿಮ್ ಸ್ಕೂಲ್ ಅಲ್ಲಿ? ಒಂದ್ ರೀತಿ ಒಳ್ಳೇದು. ಆದ್ರೂ ಕೆಲವ್ರಿಗೆ ಯಾವ ರೀತಿ ಚಾಡಿ ಇರುತ್ತೆ ಅಂತ ಹೇಳಿದ್ರೆ, ಫೋನ್ ಮಾಡ್ತಾರೆ, ನಾನು ಇವತ್ತು ಸೈನ್ಸ್ ಅಲ್ಲಿ 2 ಚಾಪ್ಟರ್ಸ್ ಕವರ್ ಮಾಡಿದೆ, ಸೋಷಿಯಲ್ ಅಲ್ಲಿ ಒಂದ್ ಚಾಪ್ಟರ್ ಇದೆ, ಮ್ಯಾಥ್ಸ್ ಅಲ್ಲಿ 12 ಪ್ರಾಬ್ಲಮ್ಸ್ ಅವರ್ಕ್ ಮಾಡಿದೆ. ಆ ಕಡೆಯಿಂದ ಇನ್ನೊಬ್ರು ಫ್ರೆಂಡ್ ಕೇಳಿಸ್ಕೊದಿರ್ತಾಳಲ್ಲ, ಇಷ್ಟೆಲ್ಲ ಮಾಡ್ಬಿಟ್ಟ, ಛೇ ಸರಿ ಆಯ್ತು ಬಿಡ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಆದ್ರೆ ಆ ಹುಡುಗಿ ಅಷ್ಟು ಓದಿರಲ್ಲ, ಅದಕ್ಕೆ ಸ್ವಲ್ಪ ಕಮ್ಮಿ ಓದಿರ್ತಾಳೆ. ಅವಳಿಗೆ ಏನನ್ಸುತ್ತೆ ಅಂದ್ರೆ, ಅವರೆಲ್ಲ ಓದ್ತಿದ್ದಾರೆ, ನಾನ್ ಮಾತ್ರ ಓದ್ತಿಲ್ಲ ಅಂತ ಅನ್ಸುತ್ತೆ. ಯಾಕೆಂದ್ರೆ ಅವಳು ಬೆಳಿಗ್ಗೆ ಅಂತ ಅವಳು ಓದಿರ್ತಾಳೆ, ಇವಳು 3 ಚಾಪ್ಟರ್ ಓದಿದ್ರೆ ಅವಳು 2 ಚಾಪ್ಟರ್ ಓದಿರ್ತಾಳೆ ಅಷ್ಟೇ, ಇವಳು 12 ಪ್ರಾಬ್ಲಮ್ ವರ್ಕ್ ಮಾಡಿದ್ರೆ ಅವಳು 10 ಪ್ರಾಬ್ಲಮ್ ವರ್ಕ್ ಮಾಡಿರ್ತಾಳೆ ಅಷ್ಟೇ. ಅಂದ್ರೆ ಡೆಡಿಕೇಶನ್ ಮುಖ್ಯ ಅಲ್ವಾ, ಕಾನ್ಸಂಟ್ರೇಷನ್ ಮುಖ್ಯ ಅಲ್ವಾ? ನಿಮ್ಮ ಎಫರ್ಟ್ ಅಲ್ಲಿ, ನಿಮ್ಮ ಕೆಪಾಸಿಟಿ ಅಲ್ಲಿ ನಿಮಗೆ 5 ಚಾಪ್ಟರ್ ಆಗೋದಾ? ಅಷ್ಟೇ ಮಾಡಿ, ಸಂತೋಷ. ಯಾರೋ ಮಾಡ್ತಿದ್ದಾರೆ ಅಂತ ಹಠಕ್ ಬಿದ್ದು ಓದ್ಬೇಕಾ? ಅದು ಚಾಪ್ಟರ್ ವೈಸ್ ಕಾಂಪಿಟೇಷನ್ ಇಟ್ಕೊಂಡು ನಿಮ್ ಬ್ರೈನಿಗೆ ಯಾವ ಟೈಮ್ ಅಲ್ಲಿ ಎಷ್ಟು ವಿಚಾರಗಳನ್ನ ಗ್ರಹಿಸೋ ಶಕ್ತಿ ಇರುತ್ತೋ ಅಷ್ಟನ್ ಮಾತ್ರ ಕೊಡಿ. ನಿಮ್ಗೆ ಯಾವ ತಿಂಡಿ ಇಷ್ಟ ನಮ್ಮ ಸ್ವೀಟ್ಸ್ ಅಲ್ಲಿ? ಸ್ವೀಟ್ಸ್ ಇಷ್ಟ ಇಲ್ವಾ? ಯಾರಿಗೆ ಸ್ವೀಟ್ಸ್ ಇಷ್ಟ? ಯಾವ ಸ್ವೀಟ್ ಇಷ್ಟ? ಗುಲಾಬ್ ಜಾಮೂನ್. ಓಕೆ, ಗುಲಾಬ್ ಜಾಮೂನ್ ನ 1 ಕೊಟ್ರೆ ಅವಳ ಎಕ್ಸ್ಪ್ರೆಷನ್ ಹೇಗಿರುತ್ತೆ?